हेडलाइंस प्रेजेंटेड बाय चकोटे स्वाद गुणमट्ट मत्तु विश्वास 30 वर्षदिंद कांग्रेस के सीएम इब्राहिम गुड बाय मातनाडतेने अंद्रे सिद्धरामय्य हागू डीकेशि जेडीएस के आह्वान नीडिद कुमारस्वामी कांग्रेस मनेयोंदु मूरु बागिलु मोदलु तन्न पक्षद बागिलु मुच्चिकोळ्ळलि इब्राहिम विषय उल्लेखिसि बीजेपी ट्वीट रमेश त्यागदिंद बीजेपी अधिकारक बंतु उमेश कत्ति सभेगे बालचंद्र टांग सवदी विरुद्ध लखन परोक्ष बॉम्ब विधानमंडल अधिवेशन के मुहूर्त फिक्स फेब्रवरी 14 25 वरेगे सेशन राज्य सचिव संपुट सभेयल्लि तीर्मान निषेध इद्रो हेमगिरी जानुवारुगळ जात्रे लाठी चार्ज माडि रैतरन्न चदुरिसिद पोलीसरु ಪೊಲೀಸರ ಕ್ರಮಕ್ಕೆ ಆಕ್ರೋಶ ನಮಸ್ಕಾರ ನಾನು ಸೌಮ್ಯ ಮಳಲಿ ಕ್ಯಾಬಿನೆಟ್ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ನೇಮಕದ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದೆ ಅಧಿಕಾರಿಗಳನ್ನು ಹೊರಗೆ ಕಳುಹಿಸಿ ಚರ್ಚೆ ನಡೆದಿದೆ ಸಿಎಂ ಅವರ ನೇತೃತ್ವದಲ್ಲಿ ಒಂದು ಚರ್ಚೆಯಾಗಿದೆ ಚರ್ಚೆಗೂ ಮೊದಲೇ ಸಚಿವ ಆರ್ ಅಶೋಕ್ ಅವರು ಸಭೆಯಿಂದ ಹೊರ ನಡೆದಿದ್ದಾರೆ ಜಿಲ್ಲಾ ಉಸ್ತುವಾರಿ ನೀಡಿದ್ದಕ್ಕೆ ಅಶೋಕ್ ಅಸಮಾಧಾನಗೊಂಡಿದ್ದಾರ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುತ್ತದೆ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿಗಳ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಿಎಂ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಅಧಿಕಾರಿಗಳನ್ನು ಹೊರಗೆ ಕಳುಹಿಸಿದ್ದಾರೆ ಅಧಿಕಾರಿಗಳ ಜೊತೆಯಲ್ಲೇ ಆರ್ ಅಶೋಕ್ ಅವರು ಕೂಡ ಸಭೆಯಿಂದ ಹೊರ ಬಂದಿರುವಂತದ್ದು ಹಾಗಾಗಿ ಈಗ ಈ ಅಶೋಕ್ ಅವರಿಗೆ ಅಸಮಾಧಾನ ಇದೆಯಾ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನು ಉಸ್ತುವಾರಿ ಸಚಿವರಿಂದ ಕೂಡ ಆಕ್ಷೇಪ ವ್ಯಕ್ತವಾಯಿತಾ ಕ್ಯಾಬಿನೆಟ್ ಸಭೆಯಲ್ಲಿ ಗಂಭೀರವಾಗಿ ಕುರಿತಂತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ ನೇಮಕದಲ್ಲಿ ನನ್ನ ಪಾತ್ರವೇನು ಇಲ್ಲ ಅಂತ ಸಿಎಂ ಅವರು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದಂತೆ ಎಲ್ಲವೂ ಕೂಡ ಆಗಿದೆ ಅಂತ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರಿಗೆ ಸಿಎಂ ಅವರು ಸಮಾಧಾನವನ್ನು ಮಾಡಿದ್ದಾರೆ ಈಗ ಸ್ವಕ್ಷೇತ್ರಗಳನ್ನು ಕೊಟ್ಟಿಲ್ಲ ಬೇರೆ ಬೇರೆ ಕ್ಷೇತ್ರಗಳನ್ನು ಕೊಟ್ಟಿರೋದಕ್ಕೆ ಸಚಿವರುಗಳು ಕೂಡ ಸಹಜವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೋ ಎಲ್ಲಾ ವಿಚಾರಗಳ ಬಗ್ಗೆ ಸಿಎಂ ಅವರು ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಸ್ತರಣೆ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ಏನು ಹೇಳಿಲ್ಲ ಕೋಕ್ ಸೇರ್ಪಡೆ ಚರ್ಚೆ ಈಗ ಅಪ್ರಸ್ತುತ ಅಂತ ಸಿಎಂ ಅವರು ಹೇಳಿದ್ದಾರೆ ಹೈಕಮಾಂಡ್ ನಿಂದ ಎಲ್ಲವೂ ಆಗಲಿದೆ ನನ್ನನ್ನು ಕೂಡ ಹೈಕಮಾಂಡ್ ಗಮನಿಸ್ತಾ ಇದೆ ಎಲ್ಲರ ಕಾರ್ಯವೈಖರಿಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಸಿಎಂ ಅವರು ಹೇಳಿದ್ದಾರೆ ಸಕಾಲದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಬಹುದು ಹೈಕಮಾಂಡ್ ತೀರ್ಮಾನ ಮಾಡದೆಯೂ ಇರಬಹುದು ಪ್ರಶ್ನೆ ಇದ್ರೆ ಹೈಕಮಾಂಡ್ ಬಳಿ ಮಾತಾಡಬೇಕು ಅಂತ ಸಿಎಂ ಅವರು ಹೇಳಿದ್ದಾರೆ ಸೋ ಏನೇ ಇಲ್ಲಿ ಡಿಸೈಡ್ ಆಗದಾದರೂ ಕೂಡ ಇಲ್ಲಿ ಹೈಕಮಾಂಡ್ ನಿಂದ ಎಲ್ಲವೂ ಕೂಡ ಆಗುತ್ತೆ ಹೈಕಮಾಂಡ್ ಪ್ರತಿಯೊಬ್ಬರ ಕಾರ್ಯವೈಖರಿಯನ್ನ ಗಮನಿಸ್ತಾ ಇದೆ ಸಂಪುಟ ವಿಸ್ತರಣೆ ಪುನರ್ರಚನೆ ಇದೆಲ್ಲದರ ಬಗ್ಗೆ ಹೈಕಮಾಂಡ್ ಇನ್ನೂ ಕೂಡ ಏನು ಹೇಳಿಲ್ಲ ಯಾರಿಗೋ ಕೊಡ್ತಾರೆ ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ತಾರೆ ಇದೆಲ್ಲವೂ ಕೂಡ ಹೈಕಮಾಂಡ್ ನಿಂದ ಡಿಸೈಡ್ ಆಗುತ್ತೆ ಎಲ್ಲರ ಕಾರ್ಯವೈಖರಿಯನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ನನ್ನನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ ಹಾಗಾಗಿ ಏನಾದರೂ ಈ ಸಮಸ್ಯೆಗಳಿದ್ರೆ ಅವರ ಜೊತೆಯೇ ಚರ್ಚೆ ಮಾಡಬೇಕು ಹೈಕಮಾಂಡ್ ನಿರ್ಧಾರವೇಲೆ ಅಂತಿಮ ಅಂತ ಸಿಎಂ ಅವರು ಹೇಳಿದ್ದಾರೆ ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿದೆ ಪ್ರಮುಖ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ನಡೆಸಲಾಗಿದೆ ಸಂಪುಟ ಪುನರ್ರಚನೆ ಅಥವಾ ಸಂಪುಟ ವಿಸ್ತರಣೆ ಇದೆಲ್ಲದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿರುವಂತದ್ದು ಮತ್ತೊಂದು ಕಡೆ ಕೊರೋನಾ 50-50 ರೂಲ್ಸ್ ಬಗ್ಗೆ ಕೂಡ ಚರ್ಚೆಯಾಗಿದೆ ಈಗ ಆಲ್ರೆಡಿ ನೈಟ್ ಕರ್ಫ್ಯೂ ಏನಿದೆ ಆ ಅವಧಿಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒತ್ತಡಗಳು ಕೂಡ ಕೇಳಿ ಬರ್ತಾ ಇತ್ತು ಆ ನಿಟ್ಟಿನಲ್ಲೂ ಕೂಡ ಚರ್ಚೆಯಾಗಿದೆ ನಂತರ ಅಧಿಕಾರಿಗಳನ್ನೆಲ್ಲ ಹೊರಗೆ ಕಳುಹಿಸಿ ಈಗ ಏನು ಜಿಲ್ಲಾ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಈ ವಿಚಾರದ ಕುರಿತಂತೆ ಸಿಎಂ ಅವರು ಸಚಿವರೊಂದಿಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಹಜವಾಗಿ ಈಗ ಸಾಕಷ್ಟು ಸಚಿವರಿಗೂ ಕೂಡ ಅಸಮಾಧಾನ ಇರುವಂತದ್ದು ಸ್ವಕ್ಷೇತ್ರ ಸಿಕ್ಕಿಲ್ಲ ಬೇರೆ ಬೇರೆ ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ ಇದರಿಂದ ಏನೇನಾಗುತ್ತೆ ಇದೆಲ್ಲ ಲಾಭ ನಷ್ಟಗಳು ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಚಿದಾನಂದ್ ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿದೆ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಚರ್ಚೆ ಆಯಿತು ಒಂದ್ ಕಡೆ ಈಗ
उस्तुवारी नेमक सदर्भली अधिकारी कलसी आ विचार बैठे चर्चे अधिकारी जो अशोक सहजवा अशोक बेजार आगदिया अनुमान व्यक्तवा है सचिव उस्तुवारी नेमक विचार संबंध साकु असमधान सो निटली चर्चे आयु स्वामी मंडली प्रमुख उस्तुवारी विचार बहुत दीर्घवा चर्चे नीत अधिकारी चर्चा मुख्यमंत्री बसवराज बोम्मई उस्तुवारी नेमक विचार बहुत सचिव सचिव आड़ दृष्टिया पक्ष संघटने दृष्टिया चुनाव दृष्टिया बहुत तौंदे आगते अड़त आगते यशस्सूद बहुत डिस्टर्ब आगते अंत तम कड़े तुम्हारे बेरे रीति सदेश होते ना बेरे बेरे जिले पक्ष संघटने अस्ट सुलभद केस निर्धारद बैठे ताव परामर्शिसु उस्तुवारिया नेमक संबंध पट्टे ताव बदलावे अंत बहुत सचिव मुख्यमंत्री ओत्तायिसिदारे मत आडळित दृष्टिया यहा रीति तौंदरे आगुत्ते केलवु सचिवरुगळु कूड एक्स्प्लेन आ संदर्भदल्लि मुख्यमंत्री बसवराज बोम्मई इदु नन्न निर्धार अल्ल हैकमांड निर्धार हैकमांड सूचनेयंते नानु माडिदिनि हैकमांड सूचनेयंते ई ओंदु नूतन प्रयोगवन्नु कूड माडलागिरुवंतद्दु ताव एनादरू प्रश्ने माडिदिद्रे ताव हैकमांड अन्नु माडि हैकमांड नायकरन्न प्रश्ने माडि केळि हैकमांड नायकरल्लि नीवु संपर्क नन्नदे निर्धार इल्ल नन्न एकांगी निर्धार याव्दिल्ल हैकमांड ननगे एनु हेळ्तो अदन्न नानु पालिसिदिनि मत्ते अदरंते नडेदुकोंडिदंते अन्नो मुखांतर उस्तुवारी नेमक विचारवन्न हैकमांड नेगलिगे हाकिरुवंत मुख्यमंत्री बसवराज बोम्मई सचिवरुगळिगे प्रमुखवागि ओंदु मातन्नु हेळिद्रु तावु प्रश्ने माडदिद्रे हैकमांड अन्न प्रश्ने माडि एंब मातन्नु कूड हेळिद्रु आ मुखांतर एल्ल ओंदु कडे मुख्यमंत्री बसवराज बोम्मई अवरु इदीग माताड्तिद्दारे कैबिनेट अजेंडा ए केळ्रप्प कैबिनेट अजेंडा मत्तु निर्णयगळ बग्गे माधुस्वामी हेळ्तारे ನಾವು ಇವತ್ತು ಹಲವಾರು ವಿಚಾರಗಳನ್ನು ಅಜೆಂಡಾ ಮುಗಿದ ಮೇಲೆ ಚರ್ಚೆ ಮಾಡಿದ್ದೇವೆ ಮೊದಲೇದು ಕೋವಿಡ್ನ ಸ್ಥಿತಿಗತಿ ಮತ್ತು ಬರುವಂತ ದಿನಗಳಲ್ಲಿ ಕೋವಿಡ್ ನಿರ್ವಹಣೆ ಏನು ಮಾಡಬೇಕು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಏನೆಲ್ಲ ಮನವಿಗಳು ಕೊಟ್ಟಿದ್ದಾರೆ ಶಾಲಾ ಕಾಲೇಜುಗಳ ಬಗ್ಗೆ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಅದಕ್ಕೆ ಎಕ್ಸ್‌ಪರ್ಟ್ಸ್ ಕಮಿಟಿಗೆ ಆಗಲೇ ಎಲ್ಲ ವಿಷಯಗಳನ್ನು ಕೊಟ್ಟಿದ್ದೇವೆ ಒಂದು 3-4 ದಿನ ಒಳಗಡೆ ಅದರ ಬಗ್ಗೆ ಒಂದು ತೀರ್ಮಾನಗಳನ್ನು ಮಾಡ್ತೀವಿ ಎಕ್ಸ್‌ಪರ್ಟ್ ಕಮಿಟಿ ವರದಿ ಬಂದ ಮೇಲೆ ಒಂದು ಸಭೆಯನ್ನು ಮಾಡಿ ನಾವು ಮಾಡ್ತೀವಿ ಒಂದು ಎರಡನೇದಾಗಿ ಇರಪ್ಪ ಎರಡನೇದಾಗಿ ಬಿಬಿಎಂಪಿ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಬಿಬಿಎಂಪಿ ಚುನಾವಣೆ ಯಾವಾಗಲಾದರೂ ಬರಲಿ ಅದನ್ನ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಬೇಕು ಬೆಂಗಳೂರಿನ ಮಂತ್ರಿಗಳ ಜೊತೆಗೆ ಹೊರಗಡೆ ಮಂತ್ರಿಗಳು ಕೂಡ ನಿಯೋಜಿಸಿ ಅದನ್ನ ಯಶಸ್ವಿ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ಕೂಡ ಮಾಡಿದೆ ಅದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಚುನಾವಣೆಗೂ ಕೂಡ ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರ ಜೊತೆಗೆ ಅವರ ಇಲಾಖೆಯ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಮತ್ತು ನಾಳೆ 6 ತಿಂಗಳು ತುಂಬತಾ ಇದೆ ನಾವು ಏನು ಕಾರ್ಯಕ್ರಮ ಮಾಡಿದ್ದೇವೆ ಅದರ ಪುಸ್ತಕ ಬಿಡುಗಡೆ ಇದೆ ಅದರ ಜೊತೆಗೆ ಮುಂದಿನ 2023 ವರೆಗೂ ನಾವು ಯಾವ ಯಾವ ಕಾರ್ಯಕ್ರಮಗಳನ್ನು ಜೋಡಿಸ್ಕೋಬೇಕು 6 ತಿಂಗಳ ಕಾರ್ಯಕ್ರಮಗಳ ಬಗ್ಗೆ ಯಾವ ರೀತಿ ಪ್ರಚಾರ ಮಾಡಬೇಕು ತಮ್ಮ ತಮ್ಮ ಇಲಾಖೆಯ ಪ್ರಚಾರವನ್ನು ಮುಂದಿನ ಒಂದು ವಾರ ಎಲ್ಲ ಇಲಾಖೆಯ ಮಂತ್ರಿಗಳು ಮಾಧ್ಯಮಕ್ಕೆ ತಿಳಿಸಬೇಕು ಮತ್ತು ಟಿವಿ ಪ್ರಿಂಟ್ ಮಾಧ್ಯಮಕ್ಕೆಲ್ಲ ತಿಳಿಸಬೇಕು ಅನ್ನುವಂತದ್ದು ಮುಂದಿನ ಒಂದು ವಾರ ಪ್ರಮುಖ ಇಲಾಖೆ ಎಲ್ಲ ಸಚಿವರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ತಿಳಿಸಬೇಕು ಅನ್ನುವಂತ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ ಅಲ್ಲದೆ ಇವತ್ತು
ನಮ್ಮ ಪಕ್ಷದ ಅಧ್ಯಕ್ಷ ಬರುವಂತ ದಿನಗಳಲ್ಲಿ ಒಂದು ಪಕ್ಷ ಮತ್ತು ಸಂಘಟನೆ ಮತ್ತು ಸರ್ಕಾರದ ನಡುವೆ ಸಮನ್ವಯ ಒಂದು ಮೀಟಿಂಗ್ ಏನಿತ್ತು ಅದು ಮುಂದೋಗಿತ್ತು ಅದನ್ನು ಆದಷ್ಟು ಬೇಗನೆ ಮಾಡಬೇಕು ಅಂತ ಚಿಂತನ ಮಂತನ ಒಂದು ಮೀಟಿಂಗ್ ಏನಿತ್ತು ಅದು ಮುಂದೋಗಿತ್ತು ಅದನ್ನು ಆದಷ್ಟು ಬೇಗನೆ ಮಾಡಿ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಮುಂದೆ ಹೋಗಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿದೆ ನಾನು ಕುದುರೆ ರೇಸ್ಗಳ ಬಗ್ಗೆ ನನಗೆ ಜನ ಸೇರಿಸೋದಕ್ಕೆ ಯಾವುದೂ ಕೂಡ ಪರ್ಮಿಷನ್ ಇಲ್ಲ ಕೋವಿಡ್ನ ನಾಮ್ಸ್ ಪ್ರಕಾರ ಏನಿದೆ ಯಾವುದೇ ಇವೆಂಟ್ ಆಗಲಿ ಹೊರಗಡೆ ಆದರೆ 200 ಜನ ಒಳಗಡೆ 100 ಜನ ಅದನ್ನು ಪಾಲನೆ ಮಾಡಬೇಕಂತಲೇ ಎಸ್ ಒ ಪಿ ಇರೋದು ಅದರೇನು ಉಲ್ಲಂಘನೆ ಆಗಿದ್ದರೆ ಖಂಡಿತವಾಗಿ ಕ್ರಮ ತೆಗೆದಿದೆ ಕಾಂಗ್ರೆಸ್ ಇರೋದೇ ಆರೋಪ ಮಾಡಕ್ಕಪ್ಪ ನೀ ಅವ್ರ ಆರೋಪಕ್ಕೆಲ್ಲ ಉತ್ತರ ಕೊಡಕ್ಕಾಗುತ್ತೆ ಅವ್ರು ಅವರು ಅಧಿಕಾರದಾಗಿದ್ದಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಕಾಂಗ್ರೆಸ್ ನೆನಪು ಮಾಡ್ಕೊಳ್ಳಿ ಉಸ್ತುವಾರಿ ಬಗ್ಗೆ ಯಾವುದು ಚರ್ಚೆ ಆಗಿಲ್ಲ ಯಾವ್ಯಾವುದು ಚರ್ಚೆ ಆಗಿಲ್ಲ ಯಾವುದು ಅಸಮಾಧಾನ ಇಲ್ರಿ ಹಾ ಅದೊಂದು ಸಾರಿ ಅದೊಂದು ಮರ್ತು ಬಿಟ್ಟಿದೆ ಮಾರ್ಚ್ ಸಾರಿ ಫೆಬ್ರವರಿ ಎಷ್ಟನೇ ತಾರೀಕು 14ನೇ ತಾರೀಕು ಅದು ನಂಗೆ ಗೊತ್ತಿಲ್ಲ ಫೆಬ್ರವರಿ 14ರಂದು ಜಂಟಿ ಅಧಿವೇಶನ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ 25ರವರೆಗೂ ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಸೆಷನ್ ಅನ್ನು ಕರೀತೇವೆ ಅಲ್ಲ ಈಗ ವರಿಷ್ಠರ ಜೊತೆಗೆ ಮಾತಾಡ್ತಾ ಇದ್ದೀನಿ ವರಿಷ್ಠರು ಕರೆದ್ರೆ ಡೆಲ್ಲಿಗೆ ಹೋಗ್ತೀವಿ ಅದಲ್ಲದೆ ಸಾಮಾನ್ಯವಾಗಿ ಈ ನಮ್ಮ ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭ ಆದಾಗ ಎಲ್ಲ MPಗಳನ್ನು ಮೀಟಿಂಗ್ ಮಾಡೋದು ಎಲ್ಲ CMಗಳು ಮಾಡ್ಕೊಂಡು ಬಂದಿದ್ದಾರೆ ಅದರ ಬಗ್ಗೆ ಕೂಡ ಚಿಂತನೆ ಮಾಡ್ತಾರೆ ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟ್ ಸೌಮ್ಯ ಮಳಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಕ್ಯಾಬಿನೆಟ್ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ಹೇಳಿದ್ರು ಪ್ರಮುಖವಾಗಿ BBMP ಚುನಾವಣೆ ಮೇಲೆ ಕಣ್ಣಾಕಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ BBMP ಚುನಾವಣೆಯನ್ನು ತಾವು ಹೇಗೆ ಇಟ್ಕೋಬೇಕು ಯಾಕಂತೇಳಿದ್ರೆ ಆ BBMP ಚುನಾವಣೆ ಬೆಂಗಳೂರಿನ 28 ಕ್ಷೇತ್ರಗಳು ಬರ್ತಿರ್ತವಂಥದ್ದು BBMP ಚುನಾವಣೆಯ ಫಲಿತಾಂಶ ಕೂಡ ಮುಂಬರತಕ್ಕಂಥ 2023ರ ವಿಧಾನಸಭಾ ಚುನಾವಣೆಯ ಬೆಂಗಳೂರಿನ ಫಲಿತಾಂಶದ ಮೇಲೆ ಪರಿಣಾಮ ಬೀಳುತ್ತೆ ಹಾಗಾಗಿ BBMP ಚುನಾವಣೆಗೆ ಸಂಬಂಧಪಟ್ಟಾಗ ಏನೆಲ್ಲ ಸ್ಟ್ರಾಟಜಿ ಮಾಡಬೇಕು ಇವತ್ತು ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು ಇನ್ನು ಕೋವಿಡ್ ಸಂಬಂಧಪಟ್ಟಕ್ಕೆ ಕೂಡ ಕೋವಿಡ್ನ ಮುಂದಿನ ದಿನಗಳಲ್ಲಿ ಮಾರ್ಗಸೂಚಿನ ಇರ್ಬೋದು ಶಾಲೆಗಳನ್ನ ತೆರವು ವಿಚಾರಗಳಿರ್ಬೋದು ಮತ್ತು ನೈಟ್ ಕರ್ಫ್ಯೂನ ತೆರವು ಮಾಡುವಂಥ ವಿಚಾರಣೆ ಇರ್ಬೋದು ವಿಚಾರ ಇರ್ಬೋದು ಎಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗಿರುವಂಥದ್ದು ಇನ್ನು ಉಳಿದಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಉಸ್ತುವಾರಿ ವಿಚಾರ ಸಂಬಂಧಪಟ್ಟಾಗ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಏನು ಹೇಳ್ತಾ ಆ ರೀತಿ ಮಾಡಿದ್ದೀನಿ ನಾನು ತಾವು ಪ್ರಶ್ನೆ ಮಾಡೋದಾದರೆ ಹೈಕಮಾಂಡ್ ಅನ್ನು ಪ್ರಶ್ನೆ ಮಾಡಿ ಅನ್ನೋ ಮುಖಾಂತರ ಸಚಿವರ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ಇನ್ನು ಕ್ಯಾಬಿನೆಟ್ ಅಂದರೆ ಎಕ್ಸ್ಪ್ಯಾನ್ಸನ್ ಇರ್ಬೋದು ಅಥವಾ ರೀಸಪಲ್ ಇರ್ಬೋದು ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ ಇದುವರೆಗೂ ಕೂಡ ಯಾವ ದಿನಾಂಕ ನಾವು ಕ್ಯಾಬಿನೆಟನ್ನು ಏನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಥವಾ ಏನು ವಿಸ್ತರಣೆ ಮಾಡಬೇಕು ಅಥವಾ ಪುನರ್ರಚನೆ ಮಾಡಬೇಕು ಯಾವುದೂ ಕೂಡ ಸುಳಿವನ್ನು ಕೊಟ್ಟಿಲ್ಲ ಅನ್ನೋ ಮುಖಾಂತರ ಕ್ಯಾಬಿನೆಟ್ ವಿಸ್ತರಣೆ ಅಥವಾ ಪುನರ್ರಚನೆ ಸಂಬಂಧಪಟ್ಟಕ್ಕೆ ಯಾವುದೇ ರೀತಿಯ ಸುಳಿವನ್ನು ಸಚಿವರಿಗೆ ಕೊಟ್ಟಿಲ್ಲ ಆದರೆ February 14ರಿಂದ 25ರವರೆಗೆ ಜಂಟಿ ಅಧಿವೇಶನವನ್ನು ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಂತರ ರಾಜ್ಯ ಬಜೆಟ್ ಮಾರ್ಚ್ ಮೊದಲನೇ ವಾರದಲ್ಲಿ ಏನು ಮಂಡಿಸಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರುವಂಥದ್ದು ಈ ಸಂಬಂಧಪಟ್ಟಕ್ಕೆ ಇದೀಗ ಸ್ವತಃ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು ಸೌಮ್ಯ ಮಳಲಿ ಥ್ಯಾಂಕ್ ಯು ಚಿದಾನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಒಟ್ಟಾರೆ ಹಲವಾರು ವಿಚಾರಗಳ ಕುರಿತಂತೆ ಇವತ್ತು CM ಮಾತನಾಡಿದರು ಸಂಪುಟ ಸಭೆ ಬಳಿಕ CM ಅವರು ಮಾತನಾಡಿದ್ದು ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದರು ಕೋವಿಡ್ ನಿರ್ವಹಣೆ ಬಗ್ಗೆ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಶಾಲಾ ಕಾಲೇಜುಗಳನ್ನು ಯಾವಾಗ ಓಪನ್ ಮಾಡಬೇಕು ಅನ್ನೋದರ ಕುರಿತಂತೆ ಕೂಡ ಸಭೆಯಲ್ಲಿ ಚರ್ಚೆಯಾಯಿತು ತಜ್ಞರ ವರದಿಯನ್ನು ಕೇಳಿದ್ದೇವೆ ವರದಿ ಬಳಿಕ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದರು ಇನ್ನು 3-4 ದಿನಗಳ ಬಳಿಕ ಏನು ಮಾಡಬೇಕು ಈಗ 50-50 ರೂಲ್ಸನ್ನು
ತೆಗಿಬೇಕಾದ್ರೆ ಜೊತೆಗೆ ನೈಟ್ ಕರ್ಫ್ಯೂ ಅವಧಿಯನ್ನು ಕಡಿಮೆ ಮಾಡಬೇಕಾ ಇಲ್ಲ ಎಲ್ಲದರ ಬಗ್ಗೆ ತಜ್ಞರ ವರದಿಯ ಬಳಿಕ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನು ಬೆಂಗಳೂರಿನ ಸಚಿವರ ಜೊತೆಗೆ ಇತರ ಜಿಲ್ಲೆಗಳ ಸಚಿವರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಲಾಗಿದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎದುರಿಸಲು ಯಾವ ರೀತಿಯಾಗಿ ಸಿದ್ಧರಾಗಬೇಕು ಅನ್ನೋದರ ಕುರಿತಂತೆ ಕೂಡ ಸೂಚನೆಯನ್ನು ಕೊಡಲಾಗಿರುವಂತದ್ದು ಇನ್ನು ನಾಳೆಗೆ 6 ತಿಂಗಳ ಮುಗಿತಾ ಇದೆ ಸೋ ಹಾಗಾಗಿ ನಾವು ಏನೇನು ಸಾಧನೆ ಮಾಡಿದೀವಿ ಅನ್ನೋದರ ಪುಸ್ತಕವನ್ನ ಕೂಡ ಹೊರತರ್ತಾ ಇದ್ದೀವಿ ಇದೆಲ್ಲದರ ಬಗ್ಗೆ ಮಾಧ್ಯಮಗಳಿಗೆ ಕೂಡ ನಾವು ತಿಳಿಸ್ತೀವಿ ಅನ್ನುವಂತದ್ದನ್ನ ಹೇಳಿದ್ದಾರೆ ಸೋ ಜನರಿಗೆ ನಾವು ಮಾಡುವಂತ ಸಾಧನೆಗಳು ತಲುಪಬೇಕು ಏನೇನು ಮಾಡಿದೀವಿ ಅನ್ನುವಂತದ್ದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸಗಳನ್ನು ಮಾಡಬೇಕು ಅಂತ ನಾವು ಆಯಾ ಇಲಾಖಾ ಅಧಿಕಾರಿಗಳಿಗೆ ಸಚಿವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ಟೀಕೆ ಬಗ್ಗೆ ಕೂಡ ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವರು ಫಸ್ಟ್ ಏನೇನು ಮಾಡಿದ್ರು ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಕಾಂಗ್ರೆಸ್ ಟೀಕೆಗೆ ಸಿಎಂ ಅವರು ಟಾಂಗ್ ಕೊಟ್ಟಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ಬೊಮ್ಮಾಯಿಯವರು ಕಾಂಪ್ರಮೈಸ್ಡ್ ಕ್ಯಾಂಡಿಡೇಟ್ ವ್ಯಕ್ತಿ ಪಕ್ಷ ಸಂಘಟನೆ ಸರ್ಕಾರ ಇದು ಕೂಡ ಪರಿಣಾಮ ಬೀರಿರುತ್ತೆ ಹಿಂದೆ ಅಮಿಷ್ ಅವರು ಹೇಳಿದ್ರು ಮುಖ್ಯಮಂತ್ರಿ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆ ಹೋಗ್ತೀವಿ ಅಂತ 15 16 ತಿಂಗಳಲ್ಲಿ ಕಾವೇರಿಯಲ್ಲೂ ಬಹಳ ನೀರು ಹರಿದಿರುತ್ತೆ ಕೃಷ್ಣೆಯಲ್ಲೂ ಬಹಳ ನೀರು ಹರಿದಿರುತ್ತೆ ಆಂಗಲ್ ಪ್ರಚಾರವನ್ನ ನೀವು ನೋಡಿದ್ರೆ ಆಸಕ್ತಿ ವಹಿಸಿ ಹೆಚ್ಚು ಪ್ರಚಾರ ಮಾಡಿದವರು ಈ ವಲಸಿಗ ಮಂತ್ರಿಗಳು ಸೋಲು ಒಬ್ಬರ ತಲೆ ಕಟ್ಟೋದಿಲ್ಲ ಗೆಲುವನ್ನು ಒಬ್ಬರ ತಲೆ ಕಟ್ಟೋದಿಲ್ಲ ಬಿಟ್ಕಾಯಿನ್ ಹಗರಣ ಒಂದು ರೀತಿಯ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಕೂಡ ಸೃಷ್ಟಿಯಾಗಿವೆ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ದೇಶದ ಪ್ರಧಾನಿಯ ಬಗ್ಗೆ ನಂಬಿಕೆ ಇದೆ ಮೈ ನೈ ಕಾವುಂಗ ನಾ ಕನೆ ದುಂಗ ನಿಮ್ಮ ಫ್ಯಾಮಿಲಿ ಇಂದ ಯಾರು ರಾಜಕಾರಣಕ್ಕೆ ಬರಲ್ವಾ ಮತ್ತೆ ಕಾಂಗ್ರೆಸ್ ಪಕ್ಷ ಕಳೆದು ಹೋಗಿರುವ ತಮ್ಮ ಅಸ್ತಿತ್ವವನ್ನ ಮತ್ತೆ ಕಂಡುಕೊಳ್ಳಕ್ಕೆ ಈ ಪಾದಯಾತ್ರೆ ಹಮ್ಮಿಕೊಳ್ಳತಾ ಇದೆ ನೀವು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಿ ಅವಾಗ ಇಲ್ಲದೇ ಇರೋ ಕಾಳಜಿ ಇವಾಗ ಇವಾಗ ಯಾಕೆ ಬಂತು ಇವರಿಗೆ ಅಶ್ವಥ್ ನಾರಾಯಣ ಅವರು ನಿಮ್ಮ ಸಹೋದರರ ಗಂಡಸ್ತನ ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ರು ಡಿಕೆ ಸಹೋದರನ ಧ್ವಂಸ ಮಾಡ್ತೀನಿ ಸಿಪಿ ಯೋಗೇಶ್ ಅವರು ಡಿಕೆ ಕ್ಯಾಂಪ್ ಸೇರ್ತಾರೆ ಸಿದ್ದರಾಮಯ್ಯ ಮತ್ತೆ ನಿಮ್ಮ ನಡುವೆ ಈಕ್ವೇಷನ್ ಸರಿ ಇದೆಯಾ ಕಾಂಗ್ರೆಸ್ ಒಂದು ರೀತಿಯ ನಾಯಕತ್ವ ಕೊರತೆ ಎದುರಿಸ್ತಾ ಇದೆ ಸೋನಿಯಾ ಗಾಂಧಿ ಇರಬಹುದು ರಾಹುಲ್ ಗಾಂಧಿ ಇರಬಹುದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರತಿನಿತ್ಯ ಸೋ ನಿಮ್ಮನ್ನ ಕಾಲು ಎಳೆತಾನೆ ಇರ್ತಾರೆ ಡಿಕೆ ಶಿವಕುಮಾರ್ ಅವರು ಕೂಡ ಬಿಜೆಪಿ ಮಾಡೆಲ್ ಆಫ್ ಪ್ರಚಾರ ಏನಿದೆ ಅದನ್ನೇ ನಿಖರವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಟಿಟಿ ರವಿ ಅಂತವರು ನಿಮ್ಮ ನಿಮಗೆ ನೆನಪಿಸಿದ್ದಾರೆ ಐಟಿ ಕೇಸ್ಗಳಿದ್ದಾವೆ ಸೋ ಇಡಿ ಕೇಸ್ಗಳಿದ್ದಾವೆ ಇರಬೇಕಾದ ಜಾಗದಲ್ಲಿ ಇರ್ತಾರೆ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಾ ಇದೆ ಮತಾಂತರ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆ ನಡೆಸಿದೆ ಲವ್ ಜಿಹಾದ್ ನಿಷೇಧ ನಿಮ್ಮ ಬಿಜೆಪಿ ಕೆಲವು ಶಾಸಕರುಗಳೇ ಒತ್ತಾಯ ಮಾಡ್ತಾ ಇದ್ರು ರಾಜ್ಯದಲ್ಲಿ ನೈತಿಕ ಪೊಲೀಸ್ಗೆ ಸರ್ಕಾರವೇ ಒಂದು ರೀತಿಯಲ್ಲಿ ಪ್ರಚೋದನೆ ಕೊಡ್ತಾ ಇದೆಯಾ ನಮ್ಮಲ್ಲಿ ಎಲ್ಲೋ ಡ್ರಗ್ ಕೇಸು ಒಂದು ಎಲ್ಲೋ ಹಳ್ಳ ಹಿಡಿತಾ ಇದೆ ಬೆಂಗಳೂರು ಆಗಿರ್ಬೋದು ಕರಾವಳಿ ಆಗಿರ್ಬೋದು ಉಗ್ರರ ಸ್ಲೀಪರ್ಸ್ ಎಲ್ಲಾಗಿ ಟಾರ್ಗೆಟ್ ಅಲ್ಲಿದ್ದಾವೆ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಕೆಲವೊಂದ್ಸರಿ ನಿಂದಿಸ್ತಾರೆ ಎಲ್ಲೋ ಅವರಿಗೆ ನಿಮ್ಮ ಕಂಡ್ರೆ ಹೊಟ್ಟೆ ಕಿಚ್ಚ ಬಸವರಾಜ ಬೊಮ್ಮಾಯಿಯವರನ್ನ ಕೂಡ ಬೇಗ ಬದಲಾವಣೆ ಮಾಡಲಾಗುತ್ತೆ ಅಂತ ಜನರ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಯೋಜನೆಗಳನ್ನು ಮಾಡುವಷ್ಟು ಶಕ್ತಿ ಈ ರಾಜ್ಯಕ್ಕಿದೆಯಾ ಮುಂಬರುವ ಚುನಾವಣೆಯಲ್ಲಿ ಬಾದಾಮಿನ ಕೋಲಾರ ವರುಣನ ಚಾಮರಾಜಪೇಟಿನ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ವರ್ಷ ಮೇಲೇನೆ ಆಯಿತು ಅಧ್ಯಕ್ಷರಾಗಿ ನೀವು ಎಷ್ಟೋ ಸಾರಿ ಹೇಳ್ತೀರಿ ನಮ್ಮ ಮಧ್ಯೆ ತುಂಬ ಹೊಂದಾಣಿಕೆ ಇದೆ ನಾವೆಲ್ಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದು ರಿಫ್ಲೆಕ್ಟ್ ಆಗ್ತಾ ಇಲ್ಲ ಮೀಸಲಾತಿ ಅನ್ನೋದು ಒಂದು ಜೇನುಗೂಡಿದ್ದಾಗೆ ಒಂದ್ಸರಿ ಅದಕ್ಕೆ ಕೈ ಹಾಕಿದ್ರೆ ಎಲ್ಲರನ್ನೂ ಮುತ್ತುಕೊಳ್ಳುತ್ತೆ ಶ್ರೀಮಂತರಿಗೆ ನೀವು ಮೀಸಲಾತಿ ಕೊಟ್ಟಿದ ಮೇಲೆ ಮೂಲತಃ ಕೃಷಿ ಕಾರ್ಮಿಕರು ಇವ್ರಿಗೆ ಯಾಕೆ ಕೊಡಬಾರ್ದು ಮೀಸಲಾತಿ ಕೊಟ್ಟರೆ ಅಥವಾ ಅವ್ರು ಹೋರಾಟ ಮಾಡ್ತಾ ಇದ್ರೆ ಅದನ್ನ ಅಡ್ಡಿಪಡಿಸಲಿಕ್ಕೆ ವಿಜೇಂದ್ರ ಅವರು ಯಾರು ಸ್ವತಃ ವಿಜೇಂದ್ರ ಅವರು ಸಹ ಮಿಸ್ಗೈಡ್ ಮಾಡೋ ಪ್ರಯತ್ನ ಮಾಡಿದ್ರು ಹಾನಗಲ್ ಉಪಚುನಾವಣೆಯಲ್ಲಿ ಪಂಚಮಸಾಲಿ
ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಹಿರಿಯ ಎಂಎಲ್ಸಿ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಪರಿಷತ್ ವಿಪಕ್ಷ ನಾಯಕರಾಗಿ ಡಿಕೆ ಹರಿಪ್ರಸಾದ್ ಅವರನ್ನು ನೇಮಕ ಮಾಡಿದ ಬೆನ್ನಲ್ಲೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಲು ಇಬ್ರಾಹಿಂ ನಿರ್ಧರಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿದ್ದರಾಮಯ್ಯಗಾಗಿ ದೇವೇಗೌಡರನ್ನು ಬಿಟ್ಟಿದ್ದೆವು, ಜೈಲಿನಲ್ಲಿದ್ದು ಕಟ್ಟಿದ್ದ ಪಕ್ಷ ಜೆಡಿಎಸ್ ಬಿಟ್ಟಿದ್ದೆವು, ಸಿದ್ದರಾಮಯ್ಯಗೆ ಹೊಸ ರಾಜಕೀಯ ಜೀವನ ಕೊಟ್ಟೆವು, ಅದಕ್ಕೀಗ ಸಿದ್ದರಾಮಯ್ಯ ಹೊಸ ಉಡುಗೊರೆಯನ್ನು ಕೊಟ್ಟಿದ್ದಾರೆ, ಅವರು ಕೊಟ್ಟ ಉಡುಗೊರೆ ಖುಷಿಯಿಂದ ಸ್ವೀಕರಿಸುವೆ ಅಂತ ಅಸಮಾಧಾನ ಹೊರಹಾಕಿದರು. ಅವರವರಿಗೆ ಅಡ್ಜಸ್ಟ್ ಆಗಿದೆ. ಅವರು ಜೊತೆ ಕೆಲಸ ಮಾಡತಕ್ಕಂಥದ್ದಕ್ಕೂ ಕೆಸಿಸಿ ಅವ್ರು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಮೇಲಿದ್ದಂತ ಭಾರವನ್ನ ಸೋನಿಯಾ ಗಾಂಧಿ ಅವರು ಹಗುರ ಮಾಡಿದ್ದಾರೆ, ಸಂತೋಷ. ಈಗ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವತಂತ್ರರಾಗಿದ್ದೇವೆ. ಬೇಗ ರಾಜ್ಯದ ನನ್ನ ಹಿತೈಷಿಗಳನ್ನು ಕರೆದು ಮುಂದಿನ ನಡೆಯ ತೀರ್ಮಾನವನ್ನು ಪ್ರಕಟಿಸುತ್ತೇವೆ. ಇನ್ನು ಕಾಂಗ್ರೆಸ್ಗೂ ನಮಗೂ ಮುಗಿದ ಅಧ್ಯಾಯ. ಕಾಂಗ್ರೆಸ್ಗೆ ನಾವು ಹೋಗಿದ್ದೆ ಸಿದ್ದರಾಮಯ್ಯನವರ ಕಡೆಯಿಂದ. ಮೈಸೂರು ಉಪಚುನಾವಣೆಯಲ್ಲಿ 250 ಓಟು, ಬಾದಾಮಿಯಲ್ಲಿ ಕರ್ಕೊಂಡು ಹೋಗಿ 1200 ಓಟು, ಕುರುಬ ಸಮಾಜದವರು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಸಂಕಲ್ಪ, ಬಳ್ಳಾರಿ ಪಾದಯಾತ್ರೆ, ಅದರಲ್ಲಿ ಮಾಡಿದಂಥ ಭಾಷಣಗಳು ಜನರ ಮನಸ್ಸಿನಲ್ಲೂ ಇದೆ, ಇವತ್ತು ರೆಕಾರ್ಡ್ನಲ್ಲೂ ಇದೆ. ಅವರ ಸಲುವಾಗಿ ದೇವೇಗೌಡ ಅಂತ ನಾಯಕರನ್ನ ನಾವು ಬಿಟ್ಬೇಕು, ಜೈಲಲ್ಲಿದ್ದು ಕಟ್ಟದಂತ ಪಕ್ಷ ಜನತಾದಳನ್ನ ಬಿಟ್ಬೇಕು. ಶಿವಕುಮಾರ್ ಇನ್ನು ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಬಿಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದಾಗ ಮಾಧ್ಯಮಗಳ ಮೇಲೆಯೇ ಸಿದ್ದರಾಮಯ್ಯ ಅವರು ಗರಂ ಆದರು. ಸಿಎಂ ಇಬ್ರಾಹಿಂ ನನ್ನ ಸ್ನೇಹಿತ, ನಾನು ಮಾತನಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇನು ಪ್ರಶ್ನೆ ಕೇಳ್ತೀರ ಕೆಲ ಉತ್ತರ ಹೇಳಬೇಕು. ನಾನು ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ ನೋಡಿ. ಏನೇನು ಪ್ರಶ್ನೆ ಕೇಳ್ತೀರ ಕೆಲ ಉತ್ತರ ಹೇಳಬೇಕು. ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ ನೋಡಿ. ಏನೇನು ಪ್ರಶ್ನೆ ಕೇಳ್ತೀರ ಕೆಲ ಉತ್ತರ ಹೇಳಬೇಕು. ನಾನು ನಾನು ಇಬ್ರಾಹಿಂ ಜೊತೆ ಮಾತಾಡ್ತೀನಿ ನೋಡಿ. ಮಾತಾಡ್ತೀನಿ. ನಮ್ಮ ಇಬ್ರಾಹಿಂ ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಮೊನ್ನೆ ಸ್ವಲ್ಪ ಮುನಿಸ್ಕೊಂಡು ಬೈ ಎಲೆಕ್ಷನ್ ಬರಲಿಲ್ಲ, ಮುನಿಸಿದ್ದೇ ಇರುತ್ತೆ. ಅವರು ನಮ್ಮ ಸ್ನೇಹಿತರು, ಕೂತ್ ಮಾತಾಡ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ರಾಹಿಂ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿದ್ದಾಗ ಮಂತ್ರಿ ಇದ್ದವರು. ಮೊನ್ನೆ ಸ್ವಲ್ಪ ಮುನಿಸ್ಕೊಂಡು ಬರಲಿಲ್ಲ ಅಷ್ಟೇ, ಬೈ ಎಲೆಕ್ಷನ್ಗಳಿಗೆ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಮುನಿಸಿದ್ದೇ ಇರ್ತದೆ, ನಾನೇನು ಹೇಳೋಕ್ಕಾಗಲ್ಲ. ನಮಗೆಲ್ಲ ಒಳ್ಳೇದು ಬಯಸಿದ್ದಾರೆ, ಪಕ್ಷದಲ್ಲಿ ದುಡಿದಿದ್ದಾರೆ. ಮಾತಾಡ್ತೀನಿ, ಖಂಡಿತ ಮಾತಾಡ್ತೀನಿ. ಇಬ್ರಾಹಿಂ ಅವರು ಬಹಳ